ಇದೀಗ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ನೋಡೋಣ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಟಿಎಂ ವಿಜಯ್ ಭಾಸ್ಕರ್ ನೇಮಕ ಅನ್ನುವಂತಹ ಮಾಹಿತಿ 1983 ಬ್ಯಾಚ್ನ ಹಿರಿಯ ಐಎಎಸ್ ಅಧಿಕಾರಿಯಾಗಿರುವ ಟಿಎಂ ವಿಜಯ್ ಭಾಸ್ಕರ್ ಅಂತ ತಿಳಿದು ಬರ್ತಾ ಇದೆ. ಇಂದು ರತ್ನಪ್ರಭಾ ನಿವೃತ್ತಿ ಹಿನ್ನೆಲೆಯಲ್ಲಿ ಟಿಎಂ ವಿಜಯ್ ಭಾಸ್ಕರ್ ನೇಮಕ ಆಗುತ್ತೆ. 1984 ಬ್ಯಾಚ್ನ ಡಿವಿ ಪ್ರಸಾದ್ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ಇವರು ಕೆಲಸ ಮಾಡಿದ್ದಾರೆ. ಸೇವಾ ಹಿರಿತನ ಪರಿಗಣಿಸಿ ಟಿಎಂ ವಿಜಯ್ ಭಾಸ್ಕರ್ ಅವರಿಗೆ ಕಾರ್ಯದರ್ಶಿಯಾಗಿ, ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಿಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೀಗ ತಿಳಿದು ಬರ್ತಾ ಇದೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬದ್ರುದ್ದೀನ್. ಬದ್ರುದ್ದೀನ್, ಮುಖ್ಯ ಕಾರ್ಯದರ್ಶಿಯಾಗಿ ಐಎಂ ವಿಜಯ್ ಭಾಸ್ಕರ್ ಅವರನ್ನ ನೇಮಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ, ಈ ಬಗ್ಗೆ ಏನಿದೆ ಅಪ್ಡೇಟ್ಸ್? ಸಭಾ ಏನು ರಾಜ್ಯದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಯಾರಾಗ್ತಾರೆ ಅನ್ನೋ ಅನುಮಾನ ಮತ್ತು ಗೊಂದಲಗಳಿಗೆ ತೆರೆ ಬಿದ್ದಿದೆ. ಏನು ರತ್ನಪ್ರಭಾ ಅವರು ಇವತ್ತು ನಿವೃತ್ತಿ ಆಗ್ತಾರೆ, ಈ ಹಿನ್ನೆಲೆಯಲ್ಲಿ ಟಿಎಂ ವಿಜಯ್ ಭಾಸ್ಕರ್ ಅವರನ್ನ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕ ಮಾಡೋ ನಿರ್ಧಾರಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಎಸ್ ಎಂದಿದ್ದಾರೆ. ಅದರಂತೆ ಕೆಲವೇ ಕ್ಷಣಗಳಲ್ಲಿ ವಿಜಯ್ ಭಾಸ್ಕರ್ ಅವರು ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರೋ ಆದೇಶ ಹೊರಬರುತ್ತೆ. ಸಂಜೆ ಅವರು ಮುಖ್ಯ ಕಾರ್ಯದರ್ಶಿಯಾಗಿ ರತ್ನಪ್ರಭಾ ಅವರಿಂದ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಜೊತೆಯಲ್ಲಿ ಅವರು ಈಗ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಜಾಗಕ್ಕೆ 84 ಬ್ಯಾಚ್ನ ಡಿ ವಿ ಪ್ರಸಾದ್ ಅವರನ್ನ ನೇಮಕ ಮಾಡಲಾಗಿದೆ. ಅಭಿವೃದ್ಧಿ ಆಯುಕ್ತರಾಗಿದ್ದಂತ ಡಿ ವಿ ಪ್ರಸಾದ್ ಅವರ ಜಾಗಕ್ಕೆ ವಂದಿತಾ ಶರ್ಮಾ, ಅಂದ್ರೆ ಅವರ ಅರಣ್ಯ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ, ಅವ್ರನ್ನ ನೇಮಕ ಮಾಡ್ಲಿಕ್ಕೆ ಮುಖ್ಯಮಂತ್ರಿ ತೀರ್ಮಾನಿಸಿದ್ದಾರೆ. ಕೆಲವೇ ಹೊತ್ತಲ್ಲಿ ಅಧಿಕೃತ ಆದೇಶ ಹೊರಬರುತ್ತೆ. ಇವತ್ತು ಸಂಜೆ ಅವರು ಮುಖ್ಯ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ. ಬಹಳ ಸರಳ, ವಿಜಯ್ ಭಾಸ್ಕರ್ ಅವರನ್ನ ನೇಮಕ ಮಾಡ್ಲಿಕ್ಕೆ ಅವರ ಹಿರಿತನವನ್ನೇ ಪರಿಗಣಿಸಿ ಮುಖ್ಯಮಂತ್ರಿಗಳು ಈ ತೀರ್ಮಾನ ಕೈಗೊಂಡಿರುವಂತದ್ದು. ಓಕೆ ಓಕೆ ಬದ್ರುದ್ದೀನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಎಸ್ ವೀಕ್ಷಕರೇ, ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ಇವಾಗ ವಿಜಯ್ ಅವರು ನೇಮಕ ಆಗ್ತಿದ್ದಾರೆ ಅನ್ನುವಂತಹ ಮಾಹಿತಿ. ಐಎಂ ವಿಜಯ್ ಭಾಸ್ಕರ್ ಅವರನ್ನ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಿಸಲಾಗ್ತಾ ಇದೆ. ಇವರ ಸೇವಾ ಹಿರಿತನವನ್ನ ಪರಿಗಣಿಸಿ ಇವರನ್ನ ಸಿಎಸ್ ಮಾಡಲಾಗ್ತಾ ಇದೆ. ರತ್ನಪ್ರಭಾ ಅವರ ಅಧಿಕಾರ ಅವಧಿ ಇವತ್ತಿಗೆ ಅಂತ್ಯ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಆದೇಶವನ್ನ ಹೊರಡಿಸಲಾಗುತ್ತೆ. ಸಂಜೆ ವೇಳೆಗೆ ಐಎಂ ವಿಜಯ್ ಭಾಸ್ಕರ್ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕವಾಗ್ತಾರೆ ಅಂತ ಕೂಡ ಹೇಳಲಾಗ್ತಿದೆ.